ಇದನ್ನ ಇದು ಎಷ್ಟು? ಇದು 80 ರೂಪಾಯಿ ಅಂತ ಹೇಳ್ತೀನಿ ಸರ್. ಎಲ್ಲಾರು ಒಂದೇ ರೇಟ್ ಕೊಡಲ್ಲ. ಚೌಕಾಸಿ ಮಾಡ್ತಾರೆ. ಚೌಕಾಸಿ ಇಲ್ಲದೆ ಯಾವ ವ್ಯಾಪಾರನೇ ಇಲ್ಲ. ನಮ್ಮ ನಮ್ಮವ್ರನ್ನೂ ಅಷ್ಟೇ, ಚೌಕಾಸಿ ಮಾಡಿದ್ರೆ ನಮ್ಮ ಎಲ್ಲಾರ್ಕಿಂತ ಹೆಚ್ಚು ಅಂದ್ರೆ ನಮ್ಮವ್ರು, ನಮ್ಮ ಕನ್ನಡದವ್ರು. ಚೌಕಾಸಿ ಇಲ್ಲ ಇಲ್ಲ, ಚೌಕಾಸಿ ಮಾಡಿ ಕೊಡ್ತೀರಿ, ಕೋರಿಯರ್ ಮಾಡ್ತೀರ? ರಾಜಕೀಯ ಪಕ್ಷದ ಬಾವುಟುಗಳನ್ನೂ ಮಾಡ್ತೀರಾ? ಇಲ್ಲ ಇಲ್ಲ, ಅದು ಮಾಡಲ್ಲ ಸರ್, ಅದು ಮಾಡಲ್ಲ. ಅದು ಅದು ಮಾಡಿಂದ ಕೇಳ್ತಾರೆ, ತುಂಬಾ ಜನ ಕೇಳ್ತಾರೆ ನಮ್ಗೆ ಆ ತರ ಬಾವುಟ ಬೇಕು, ಈ ತರ ಬಾವುಟ ಬೇಕು. ಬೇಡ ಸರ್, ಇಂಡಿಯಾ ಕರ್ನಾಟಕ ಜಾಸ್ತಿ ಅಂದ್ರೆ ಕರ್ನಾಟಕ ಬಾವುಟನೆ. ಅದನ್ನೇ ನಿಮ್ಮ ಮಾತೃಭಾಷೆ ಯಾವುದು? ನಮ್ಮ ಮಾತೃಭಾಷೆ ನಾನು ಮರಾಠಿ. ನಮ್ಮ ಯಜಮಾನ ಕನ್ನಡದವರು. ನೀವು ಕನ್ನಡ? ಯಾಕಂದ್ರೆ ಮರಾಠಿ ಕನ್ನಡದವರು ತುಂಬಾ ಜಗಳ ಮಾಡ್ತಾ ಇದ್ರು, ಮಹಾರಾಷ್ಟ್ರ. ಆ ಜಗಳ ಆಗಬಾರ್ದು ಅಂತ ನಾವು ಪ್ರೀತಿ ಮಾಡಿ ನಾವು ಮಾಡಿ ಮದುವೆ ಆಗಿರೋದು. ಏನ ನಮ್ಮ ಕರ್ನಾಟಕ, ನಮ್ಮ ಕರ್ನಾಟಕಕ್ಕೆ ನಾವು ಏನನ ಮಾಡ್ಬೇಕು, ಏನನ ಮಾಡ್ಬೇಕು, ಏನ್ ಮಾಡೋಣ ಅಂತ ಅವ್ರು ಯೋಚನೆ ಮಾಡ್ತಾ ಇತ್ತು. ಒಂದೊಂದ್ ಜಾಗದಲ್ಲಿ ನಮ್ಗೆ ವ್ಯಾಪಾರನೂ ಆಗಲ್ಲ, ನಾವು ತಲೆ ಕೆಡಿಸ್ಕೊಳಲ್ಲ. ಅದಕ್ಕೆ ನಾವು ವ್ಯಾಪಾರ ಮಾಡ್ಬೇಕಂತ ನಾವು ಇದೆಲ್ಲ ಮಾಡಲ್ಲ. ಒಂದ್ ಟೈಮ್ ದೇವ್ರು ಒಂದ್ ಟೈಮ್ ಕೊಡ್ತಾರೆ, ಒಂದ್ ಟೈಮ್ ಕೊಡಲ್ಲ, ಅದಕ್ಕೆ ಬೇಜಾರಿಲ್ಲ. ಇದು ಮಾಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಕನ್ನಡ ಬಾವುಟವನ್ನೇ ಮಾರ್ಬೇಕು ಅಂತ ಯಾಕೆ ಅನ್ನಿಸ್ತು? ನಾನು ಕರ್ನಾಟಕಕ್ಕೋಸ್ಕರ ಏನೇನ ಮಾಡ್ಬೇಕು, ಏನೋ ಒಂದು ಅಳಿಲ್ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನೇ ಕರ್ನಾಟಕನ ಪ್ರಚಾರ ಮಾಡೋಣ. ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಹೊಟ್ಟೆ ಪಾಡೈತೆ. ಇದ್ಯಾರು ವ್ಯಾಪಾರ ಮಾಡಲ್ಲ, ಬಿಸ್ನೆಸ್ ಮಾಡಲ್ಲ, ಸೇಲ್ ಮಾಡಲ್ಲ. ಯಾಕಂದ್ರೆ ಮಿಕ್ಕೋದ್ರೆ ತಗೊಂಡೋಗಿ ಮನೇಲಿ ಇಟ್ಕೊಬೇಕು, ಲಾಸ್ ಆಗುತ್ತೆ. ಅಮ್ಮ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಗೀತಾ. ಗೀತಾ ಅವರು. ನಿಮ್ಮ ಹೆಸರು ಸರ್? ಸರವಣ. ಸರ್ ನಿಮ್ಮ ಹೆಸರು? ಶಂಕರ್. ಶಂಕರ್ ಬನ್ನಿ ಗೀತಾ ಅಮ್ಮ. ಅಮ್ಮ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಇವು 23 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಇವ್ರು ನಿಮ್ಗೆ ಏನಂತ? ನಮ್ಮ ಯಜಮಾನ. ಅವರು? ಅವ್ರು ನಮ್ಮ ತಮ್ಮ. ತಮ್ಮ 23 ವರ್ಷದಿಂದ. ಇದನ್ನು ಬಿಟ್ಟು ಬೇರೆ ಏನು ಮಾಡ್ತೀವಿ? ಬೇರೆ ಏನು ಮಾಡೋ, ಸೀಸನ್ ಇದ್ದಾಗ ಇದು ಮಾಡ್ತೀನಿ. ಸೀಸನ್ ಇಲ್ಲದ ಟೈಮ್ದಲ್ಲಿ ಉಲ್ಲನ್ ಐಟಮ್ ರೆಡಿ ಮಾಡ್ತೀನಿ ನಾನು ಕುತ್ಕೊಂಡು. ಇಂಡಿಯಾದ ಆಗಲಿ, ಕರ್ನಾಟಕ ಶಾಲೆ ಆಗಲಿ, ಭುಜದ ಮೇಲೆ ಹಾಕೊಂಡಲ್ಲ ಅದೆಲ್ಲ ಮನೇಲಿ ಕುತ್ಕೊಂಡು ರೆಡಿ ಮಾಡೋ. ವರ್ಷಗತ್ತ ಸೀಸನ್ ಬರಗತ್ತಾದ್ರೆ ಮನೇಲಿ ರೆಡಿ ಮಾಡ್ತೀನಿ. ಸೀಸನ್ ಮುಗ್ದಾದ್ಮೇಲೆ ಈ ಸೀಸನ್ಗೆ ತಗೊಂಬಂದು ಮಾರ್ತೀನಿ. ಆತ ಇದು ಹೆಚ್ಚಿಗೆ ಅದು ಕಡಿಮೆ ಅಂತ ಹೇಳಕ್ ಆಗಲ್ಲ. ಜಾಸ್ತಿ ಅಂದ್ರೆ ನಮ್ಮ ಕರ್ನಾಟಕ ಬಾವುಟನೆ. ಹೌದಾ? ಓವರ್ ಅಂದ್ರೆ ಜಾಸ್ತಿ ಅಂದ್ರೆ ನಮ್ಮ ಕರ್ನಾಟಕ ಬಾವುಟನೆ. ಇದು ವರ್ಷಕ್ಕೆ ಒಂದ್ ಸತಿ, ಒಂದ್ ದಿವಸ ಮಾಡುತ್ತಲ್ಲ ಅದು ವರ್ಷ ಫುಲ್ ನಡೀತಾವೆ ನಮ್ದು. ಹೌದಾ? ವರ್ಷ ಫುಲ್ ನಡೀತಾವೆ. ನಮ್ ಕನ್ನಡ ಜನಗಳು ಎಷ್ಟೇ ದೂರ ಇರ್ಲಿ, ಬೇಕಾದವ್ರು ಅವಾಗವಾಗ ಆರ್ಡರ್ ಕೊಡ್ತಾರೆ, ಬಂದು ಮನೆಗ್ ಬರ್ತಾರೆ, ತಗೊಂಡು ಹೋಗ್ತಾರೆ, ಆರ್ಡರ್ ಕೊಡ್ತಾರೆ. ಇನ್ನ ಇನ್ನ ಮುಂದಕ್ಕೆ ಟೈಮ್ ಇರುತ್ತಲ್ಲ, ಇನ್ನ ಒಂದ್ 10 ದಿವಸ ಬಿಟ್ಟು ಬೇಕಮ್ಮ, ಇನ್ನ ಒಂದ್ 15 ದಿವಸ ಬಿಟ್ಟು ಬೇಕಮ್ಮ, ಆರ್ಡರ್ ಕೊಡ್ತಾರೆ, ಬಂದು ತಗೊಂಡು ಹೋಗ್ತಾರೆ. ಯಾವಾಗ ಶುರು ಮಾಡಿರ್ತೀರಿ? ಇದು ಒಂದ್ ತಿಂಗಳು ಮೊದ್ಲೇ ರೆಡಿ ಮಾಡ್ತಾ ಇರ್ತೀವಿ ನಾವು. ಒಂದ್ ತಿಂಗಳು ಬೇಕೇ ಬೇಕು ನಮ್ಗೆ. ಬಟ್ಟೆ ಸಿಟಿ ಮಾರ್ಕೆಟ್ ಇಂದ ಬಟ್ಟೆ ರೋಲ್ ತಗೊಂಡ್ಬರ್ತೀನಿ, ಅದ ತಗೊಂಬಂದು ಗಾರ್ಮೆಂಟ್ಸ್ ಕೊಡ್ತೀವಿ ಒಲೆಗೆ. ಒಲೆ ಹೊಲ್ದಾದ್ಮೇಲೆ ತಿರ್ಗಾ ಸಿಟಿಗೆ ತಗೊಂಡು ಹೋಗಿ ಪ್ರಿಂಟ್ ಮಾಡಿಸ್ತೀವಿ. ಮತ್ತೆ ಪ್ರಿಂಟ್ಗಳು ಇರುತ್ತಲ್ಲ, ಆ ಪ್ರಿಂಟ್ ಮಾಡಿಸ್ತೀನಿ. ಪ್ರಿಂಟ್ ಮಾಡಿ ಮನೆಗೆ ತಂದು ಇಟ್ಟ ಮೇಲೆ ಮತ್ತೆ ತಿರ್ಗಾ ಕೋಲ್ಗಳನ್ನ ತಗೊಂಬರ್ತೀನಿ. ಒಂದ್ಸತಿ ಸಿಟಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ತುಮಕೂರಿಂದ ತಗೊಂಬರ್ತೀನಿ ಕೋಲ್ಗಳನ್ನ. ಒಂದು ಧ್ವಜ ಇದನ್ನ, ಇದು ಎಷ್ಟು? ಇದು 80 ರೂಪಾಯಿ ಅಂತ ಹೇಳ್ತೀನಿ ಸರ್. ಎಲ್ಲಾರು ಒಂದೇ ರೇಟ್ ಕೊಡಲ್ಲ. ಕೆಲವ್ರು ಜನ 50 ಕೇಳುತ್ತೆ, ಕೆಲವ್ರು ಜನ 60 ಕೇಳುತ್ತೆ. ಈ ಕೆಲವ್ರು ಜನ ಒಳ್ಳೆ ದೊಡ್ಡ ದೊಡ್ಡ ಇದ್ರೇನು 80 ಅಂದ್ರೆ 80 ಕೊಟ್ಬಿಟ್ಟು ಹೋಗ್ತಾರೆ. ಚೌಕಾಸಿ ಮಾಡ್ತಾರೆ. ಚೌಕಾಸಿ ಇಲ್ದೆ ಯಾವ ವ್ಯಾಪಾರನೇ ಇಲ್ಲ. ನಮ್ಮ ನಮ್ಮವ್ರನ್ನು ಅಷ್ಟೇ, ಚೌಕಾಸಿ ಮಾಡಿದ್ರೆ ನಮ್ಮ ಎಲ್ಲಾರ್ಕಿಂತ ಹೆಚ್ಚು ಅಂದ್ರೆ ನಮ್ಮವ್ರು, ನಮ್ಮ ಕನ್ನಡದವ್ರು. ಚೌಕಾಸಿ ಇಲ್ಲ ಇಲ್ಲ, ಚೌಕಾಸಿ ಮಾಡೋ ಮನ್ಸು ನಮ್ಮ ಕನ್ನಡ. ಕನ್ನಡ 80 ರೂಪಾಯಿ ಹೇಳಿದ್ರಿ. ಖರ್ಚು ಎಲ್ಲ ಒಟ್ಟು ನಿಮಗೆ ಎಷ್ಟು ಖರ್ಚು ಅಂದ್ರೆ ಮಿನಿಮಮ್ 45-48 ಬೀಳುತ್ತೆ. 50-60-70 ಅನ್ಕೊಟ್ರೆ ನಮ್ಗೆ 10-20 ರೂಪಾಯಿ ಸಿಗುತ್ತೆ ಸರ್. ಲಾಭ ಲಾಭ ಲಾಭ. ಜೊತೆಗೆ ನೀವು ಎಲ್ಲ ಬಾವುಟಗಳನ್ನ ಮಾರೋದಷ್ಟೇ ಅಲ್ಲ, ಮನೆ ಮನೆಗೂ ಅಥವಾ ಅವ್ರು ಏನಾದ್ರು ಆರ್ಡರ್ ಕೊಟ್ಟು ಕೋರಿಯರ್ ಮಾಡ್ತಾರೆ. ನಮ್ಮ ಯಜಮಾನ ಫಸ್ಟ್ ಫೋನ್ ಮಾಡಿ ಆರ್ಡರ್ ಕೊಡ್ತಾರೆ ಅವರು. ನಮ್ಮ ಯಜಮಾನ ತಗೊಂಡು ಹೋಗಿ ಕೋರಿಯರ್ನ ಕೊಟ್ಬಿಟ್ಟು ಬರ್ತೀವಿ. ಎಷ್ಟು ಐಟಮ್ ಬೇಕು, ಏನ್ ಐಟಮ್ ಬೇಕು, ಯಾವ ಸೈಜ್ ಬೇಕು ಎಲ್ಲ ಬರ್ಕೊಂಡೋಗ್ತೆ. ಬರ್ಕೊಂಡು ಆದ್ಮೇಲೆ ಒಂದೊಂದು ಫಸ್ಟ್ ಒಂದೊಂದು ಎಲ್ಲ ಐಟಮ್ ಅಲ್ಲಿ ಸ್ಯಾಂಪಲ್ ತಗೊಂಡು ಹೋಗಿ ಫಸ್ಟ್ ತೋರಿಸ್ಬಿಟ್ಟು ಬರ್ತೀವಿ. ಯಾರೋ ಬಂದ್ರು? ಬರ್ಲಿ 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 ಸರ್ ಅಣ್ಣ, ನೀನು ಹೋಗಿ ಮಾತಾಡ. ಆಮೇಲೆ ಎಲ್ಲ ಸೈಜಲ್ಲಿ ಸ್ವಲ್ಪ ಸ್ವಲ್ಪ ಐಟಮ್ ತಗೊಂಡು ಹೋಗಿ ಅವ್ರಿಗೆ ತೋರಿಸ್ತಾರೆ. ಯಾವ ಸೈಜ್ ಬೇಕು ನಿಮಗೆ, ಯಾವ ಐಟಮ್ ಬೇಕಂತ ಕೇಳ್ತಾರೆ. ಇಂಥ ಐಟಮ್ ಇಷ್ಟು ಬೇಕಂತ ಹೇಳ್ತಾರೆ. ಆಮೇಲೆ ಅವ್ರು ರೇಟ್ ಫಿಕ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಾರೆ.
ಆಮೇಲೆ ತಿರ್ಗಾ ನಾವು ರೆಡಿ ಮಾಡಿ ಆಮೇಲೆ ಕೊಡ್ಬೇಕು ಸರ್. ಕೊಡ್ತೀರಿ ಕೊರಿಯರ್ ಮಾಡ್ತೀರಿ? ರಾಜಕೀಯ ಪಕ್ಷದ ಬಾವುಟಗಳನ್ನು ಮಾಡ್ತೀರಾ? ಇಲ್ಲ ಇಲ್ಲ ಅದು ಮಾಡಲ್ಲ ಸರ್, ಅದು ಮಾಡಲ್ಲ. ಅದು ಮಾಡಿಂದ ಕೇಳ್ತಾರೆ, ತುಂಬಾ ಜನ ಕೇಳ್ತಾರೆ ನಮ್ಗೆ ಆ ತರ ಬಾವುಟ ಬೇಕು ಈ ತರ ಬಾವುಟ ಬೇಕು. ಬೇಡ ಸರ್, ಇಂಡಿಯಾ ಕರ್ನಾಟಕ ಜಾಸ್ತಿ ಅಂದ್ರೆ ಕರ್ನಾಟಕ ಬಾವುಟನೆ, ನಮ್ಮ ಕನ್ನಡ ಜನಗಳೇ ಜಾಸ್ತಿ. ನಮ್ಮ ನಾವು ಎಲ್ಲೇ ಹೋದ್ರೂ ಅದು ಫುಲ್ ವರ್ಷ ನಡೀತಾವಲ್ಲ ಸರ್, ಫುಲ್ ವರ್ಷನೇ ಊಟ ಕೊಡ್ತಾವಲ್ಲ. ಮತ್ತೆ ಅದನ್ನೇ. ನಿಮ್ಮ ಮಾತೃಭಾಷೆ ಯಾವುದು? ನಮ್ಮ ಮಾತೃಭಾಷೆ ನಮ್ಮ ಮರಾಠಿ. ನಮ್ಮ ಯಜಮಾನ ಕನ್ನಡದವರು. ನೀವು ಕನ್ನಡ? ಹಾ, ಯಾಕಂದ್ರೆ ಮರಾಠಿ ಕನ್ನಡದವರು ತುಂಬಾ ಜಗಳ ಮಾಡ್ತಾ ಇದ್ರು ಮಹಾರಾಷ್ಟ್ರ. ಆ ಜಗಳ ಆಗಬಾರ್ದಂತ ನಾವು ಪ್ರೀತಿ ಮಾಡಿ ಲವ್ ಮಾಡಿ ಮದುವೆ ಆಗಿರೋದು. ಅಂದ್ರೆ ಆ ಜಗಳ ಅಥವಾ ನಿಮ್ ಪ್ರೀತಿ ಅಂದ್ರೆ ಈ ಪ್ರೀತಿ ಮುಂಚಿನ ಈ ವ್ಯಾಪಾರ ಮಾಡ್ತಿದ್ರ ಅಥವಾ ಇಲ್ಲ? ಇಲ್ಲ, ಮದುವೆ ಆದ್ಮೇಲೆ. ಮದುವೆ ಆದ್ಮೇಲೆ ಅವ್ರಿಗೂ ನಮ್ಮ ಯಜಮಾನಿಗೆ ಮೊದ್ಲಿಂದಾನು ಆಸೆ ಇತ್ತು. ಅವ್ರ ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಆಸೆ ಇದ್ದಿದ್ದು ಏನನ್ನ ನಮ್ಮ ಕರ್ನಾಟಕ ಕರ್ನಾಟಕಕ್ಕೆ ನಾವು ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬೇಕು ಏನ್ ಮಾಡೋಣ ಅಂತ ಅವ್ರು ಯೋಚನೆ ಮಾಡ್ತಾ ಇತ್ತು. ಏನ್ ಮಾಡೋಣ ಏನ್ ಮಾಡೋಣ, ಅಲ್ಲಿ ಸೇರ್ಕೊಂಡ್ರೆ ಅವ್ರ ಹೆಸರಾಗುತ್ತೆ, ಇಲ್ಲಿ ಸೇರ್ಕೊಂಡ್ರೆ ಇವ್ರ ಹೆಸರಾಗುತ್ತೆ, ಅದೇನ್ ಬೇಡಕ್ಕ. ನಮ್ ಕರ್ನಾಟಕಕ್ಕೋಸ್ಕರ ಅಲ್ಲಿ ಸೇವೆನ ಮಾಡ್ಬೇಕು. ನಮ್ ಕರ್ನಾಟಕ ಬಾವುಟ ಪರ್ಚನೂ ಆದಾಗ ಆಗುತ್ತೆ, ನಮ್ಮ ಹೊಟ್ಟೆ ಪಾಡ್ನು ನಡೀತಾವೆ. ಒಂದೊಂದ್ ಜಾಗದಲ್ಲಿ ನಮ್ಗೆ ವ್ಯಾಪಾರನೂ ಆಗಲ್ಲ, ನಾವು ತಲೆ ಕೆಡಿಸ್ಕೊಳಲ್ಲ. ಅದಕ್ಕೆ ನಾವು ವ್ಯಾಪಾರ ಮಾಡ್ಬೇಕಂತ ನಾವು ಇದೆಲ್ಲ ಮಾಡಲ್ಲ. ಒಂದ್ ಟೈಮ್ ದೇವ್ರು ಒಂದ್ ಟೈಮ್ ಕೊಡ್ತಾರೆ, ಒಂದ್ ಟೈಮ್ ಕೊಡೋಲ್ಲ, ಅದಕ್ಕೆ ಬೇಜಾರಿಲ್ಲ. ಇದು ಮಾಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಇದೊಂದು ರೀತಿ ವ್ಯಾಪಾರ ಅಷ್ಟೇ ಇಲ್ಲ, ದೇಶ ಸೇವೆ ಸೇವೆ. ಹಾ, ಭಾವನೆ. ಹಾ, ಇದು ಬಹಳ ಹುಚ್ಚು ನಮ್ಗೆ, ಬಹಳ ಹುಚ್ಚು ಅಂದ್ರೆ ಬಹಳ ಹುಚ್ಚು. ನನಗೂ ನಮ್ಮ ಯಜಮಾನ್ಗೂ ಅಷ್ಟೇ, ಮೈಗೆ ಹುಷಾರಿಲ್ಲ ಅಂದ್ರೆ ಚಳಿ ಜ್ವರನ ಇರ್ಲಿ ಏನಾನ ಇರ್ಲಿ ಒಟ್ಟಿನಲ್ಲಿ ಅದು ವ್ಯಾಪಾರ ಮಾಡ್ಬೇಕು. ಒಂದ್ಸತಿ ತುಂಬಾ ಸೀರಿಯಸ್ ನಮ್ಮ ಯಜಮಾನ್, ಎದ್ದೋಳಕ ಆಗ್ತಾ ಇಲ್ಲ. ಆತರ ಚಳಿ ಜ್ವರ ಬಂದು ಮಲ್ಕೊಂಡಿತ್ತು. ಇದೇ ಕನ್ನಡ ರಾಜ್ಯೋತ್ಸವ ಟೈಮೇನೆ, ಅಂತ ಟೈಮಲ್ಲಿನೂ ಇಲ್ಲ ನಾನು ನನ್ನ ವ್ಯಾಪಾರ ನಾನು ಮಾಡಬೇಕು, ಇಲ್ಲ ನಾನು ಅದರಲ್ಲಿ ನಿಂತ್ಕೊಬೇಕು, ನಾನು ಅದ್ರ ಮೇಲೆ ಅದರಲ್ಲಿ ನಾನು ಸೇವೆ ಮಾಡಬೇಕು. ನಾನು ಸಿಗುತ್ತೋ ಸಿಗಲ್ಲ ಅದು ಆಮೇಲೆ ವಿಷಯ, ನಾನು ಇದು ಮಾಡಿದ್ರೇನೆ ನನಗೆ ಸಂತೋಷ. ಈಗ ನಿಮಗೆ ಖುಷಿ ಏನಾದ್ರು ಸೇವೆ ಈ ಬಾವುಟನೇ ಮಾರಬೇಕು ಅಥವಾ ಇದನ್ನೇ ಮಾಡಬೇಕು ಅಂತ ಯಾಕೆ ಬಂತು? ನಮ್ಮ ಒಂದು ನಿಮಿಷ ನಿಮ್ಮ ಇದನ್ನು ಕೊಡಿ. ನನ್ನ ಪ್ರಶ್ನೆ ಇರುವುದು ನಿಮಗೆ ಈ ಕನ್ನಡ ಬಾವುಟವನ್ನೇ ಪರವಾಗಿಲ್ಲ, ಕನ್ನಡ ಬಾವುಟವನ್ನೇ ಮಾರಬೇಕು ಅಂತ ಯಾಕೆ ಅನ್ನಿಸ್ತು? ನಾನು ಕರ್ನಾಟಕಕ್ಕೋಸ್ಕರ ಏನಾನ ಮಾಡಬೇಕು, ಏನೋ ಒಂದು ಅಳಿಲ್ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಏನ್ ಮಾಡೋದು ಏನ್ ಮಾಡೋದು, ಈಗ ರಾಜಕಾರಣಿಗಳು ಅವರು ಇವರು ಹೋರಾಟಗಾರರಿದ್ದಾರೆ, ಅವ್ರ ಹಿಂದೆ ಓಡಾಡ್ಕೊಂಡು ಹೋದ್ರೆ ಅವ್ರ ಹೆಸರುಗಳಾಗುತ್ತೆ, ನಾವು ಅವ್ರಿಗೆ ಜೈ ಜೈ ಅಂತ ಇರ್ತೀವಿ. ಅಲ್ಲಿ ಧರ್ಮ ಇರಲ್ಲ ಅಥವಾ ಅಲ್ಲಿ ಆಚಾರ ಬೆಲೆ ಇರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಸ್ವಂತ ನಾನೇ ಕರ್ನಾಟಕಕ್ಕೆ ಏನಾನ ಅಳಿಲ್ ಸೇವೆ ತರ ಏನಾನ ಒಂದು ಸಣ್ಣ ಪುಟ್ಟ ಹೆಸರು ಮಾಡ್ಕೊಬೇಕು, ನಾನು ಏನೋ ಒಂದ್ ಮಾಡ್ಬೇಕಲ್ಲ, ಏನ್ ಮಾಡೋದು. ಆಮೇಲೆ ಯೋಚನೆ ಮಾಡಿದೆ, ಕರ್ನಾಟಕ ಬಾವುಟಗಳು ಯಾರು ಸೇಲ್ ಮಾಡಲ್ಲ, ಕರ್ನಾಟಕ ಯಾರು ಪ್ರಚಾರ ಮಾಡಲ್ಲ, ಅದಕ್ಕೋಸ್ಕರ ನಾನೇ ಕರ್ನಾಟಕ ಪ್ರಚಾರ ಮಾಡೋಣ. ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಹೊಟ್ಟೆ ಪಾಡೈತೆ. ಇದು ಯಾರು ವ್ಯಾಪಾರ ಮಾಡಲ್ಲ, ಬಿಸ್ನೆಸ್ ಮಾಡಲ್ಲ, ಸೇಲ್ ಮಾಡಲ್ಲ, ಯಾಕಂದ್ರೆ ಮಿಕ್ಕೋದ್ರೆ ತಗೊಂಡೋಗ್ ಮನೇಲಿ ಇಟ್ಕೊಬೇಕು, ಲಾಸ್ ಆಗುತ್ತೆ ಅಂತ ಯಾರು ಮಾಡಲ್ಲ. ಈ ತರ ನಾನು ಕರ್ನಾಟಕ ಪ್ರಚಾರ ಮಾಡ್ದಂಗು ಆಗುತ್ತೆ, ಕರ್ನಾಟಕಕ್ಕೆ ಏನೋ ಒಂದು ಅಳಿಲ್ ಸೇವೆ ಮಾಡ್ದಂಗ ಆಗುತ್ತೆ. ನನಗೂ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಹೊಟ್ಟೆ ಪಾಡು, ನನಗೂ ಒಂದ್ 4 ತಾಸು ದುಡ್ಕೊಂಡು ದಾರಿ ಆಗುತ್ತೆ. ಒಂದೇ ಹೆಣ್ಮಗು ಇರೋದು, ಒಂದೇ ಹೆಣ್ಮಗು. ಈ ಪ್ರೀತಿ ಮಾಡೋ ಮುಂಚೆ ಈ ಆಲೋಚನೆ ಇರ್ಲಿಲ್ಲ? ಇಲ್ಲ ಇಲ್ಲ ಇಲ್ಲ. ಇವ್ರು ಬಂದ್ಮೇಲೆ ಸಪೋರ್ಟ್ ಮಾಡಿದ್ರೆ, ಯಾಕಂದ್ರೆ ಅವ್ರು ಮರಾಠಿ, ನೀವು ಕನ್ನಡ, ಆತರ ಏನಿಲ್ಲ. ಅವಾಗ ಅವಾಗ ಬೆಳಗಾವಿಲಿ ಅಲ್ಲಿ ಇಲ್ಲಿ ಗಲಾಟೆಗಳು ಆಯ್ತು ಮಹಾರಾಷ್ಟ್ರ ಬಾಡ್ರಲ್ಲಿ. ಕರ್ನಾಟಕ ನಮ್ದು, ಮಹಾರಾಷ್ಟ್ರ ನಿಮ್ದು, ನನಗ್ ಸೇರ್ಬೇಕು ನನಗ್ ಸೇರ್ಬೇಕು, ಹಾ ಎಲ್ಲ ಬಹಳ ನಡೀತಾ ಇತ್ತು. ಅದಕ್ಕೆ ನಾವಿಬ್ರು ಒಂದ್ ಐಡಿಯಾ ಮಾಡಿದ್ವಿ, ಇವ್ರು ಹೆಂಗಿದ್ರು ಲವ್ ಮಾಡ್ತಾ ಇದೀವಿ, ಇವ್ರು ಮರಾಠಿ. ಲವ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ರಿ ನೀವಿಬ್ರು? ಕೆಲಸ ಏನ್ ಮಾಡ್ತಿದ್ರಿ? ಬಟ್ಟೆ ಅಂಗಡಿ. ನಮ್ದು ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ. ಇವ್ರ ಹೆಂಗ್ ಪರಿಚಯ? ನಮ್ಮ ಅಪ್ಪನ ಕಡೆಯಿಂದ ಪರಿಚಯ. ಅವ್ರು ಅವ್ರು ಅವಾಗ ಹಂಗ ಮನೆಗ್ ಬರ್ತಾ ಇದ್ರಲ್ಲ, ಹಂಗಾಗಿ ಪರಿಚಯ ಆಗ್ಬಿಟ್ಟು ಲವ್ ಮಾಡಿದ್ವಿ. ಯಾಕ ನಾವು ಮರಾಠಿ ಹುಡುಗಿನ ಮದ್ವೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಪ್ಪಿದ್ರು. ಒಪ್ಪಿದ್ರು. ಆಮೇಲೆ ಮರಾಠಿ ಅವ್ರನ್ನ ನೋಡಿ ಮದ್ವೆ ಮಾಡ್ಕೊಂಡ್ವಿ. ಹಿಂಗ ನಮ್ಮ ನಮ್ಮ ಇಬ್ಬರಿಂದ ಕರ್ನಾಟಕ ಮಹಾರಾಷ್ಟ್ರ ಒಂದಾಗುತ್ತೆ ಅಂತ ಬೇರೆಯವ್ರು ಒಂದು ಪ್ರೇರಣೆ. ಬಟ್ ಹಾಗೆ ಮರಾಠಿ ಅಂದ್ರೆ ಅವರು ಮರಾಠಿಗರು, ನೀವು ಕನ್ನಡ ಅಂತ ಬಂದಾಗ ನಿಮ್ಮ ಮದುವೆಗೆ ಸೇರುವ ಜನರಲ್ಲಿ ಅಥವಾ ಸಂಬಂಧಿಕರಲ್ಲಿ ಏನಾರ? ಇಲ್ಲ ಇಲ್ಲ, ಏನಿಲ್ಲ, ಎಲ್ಲರೂ ಖುಷಿಯಿಂದಾನೆ ಮಾಡ್ಕೊಂಡ್. ಅದ್ಭುತ ಅದ್ಭುತ.